कांग्रेस के बड़े लीडर अनंत के बीआर पाटिल रिसेंटली उन्होंने मीडिया से बात करते हुए, कई सारे मीडिया वालों ने उनसे बात की, कई सारे मीडिया वालों ने उनकी इंटरव्यू ली, जिसमें बीआर पाटिल ने बताया कि उन्हें बीजेपी में आने का खुला ऑफर दिया जा रहा है कई सारे मोटी रकम के साथ। और साथ ही साथ बीआर पाटिल को ये भी ऑफर दिया गया बीजेपी की तरफ से कि हम आपको मंत्री की पोजीशन देंगे। साथ ही साथ बीजेपी वालों ने ये भी कहा बीआर पाटिल को कि हम कर्नाटक में कमल का मिशन करने वाले हैं, यानी कि हमारा कमल का मिशन हमको कर्नाटक में सक्सेसफुल बनाना है, आप ये मिनिस्ट्री देंगे। इस तरह से बीजेपी वालों ने बीआर पाटिल को कहा है। आइए देखते हैं बीआर पाटिल और क्या कह रहे हैं, आइए सुनते हैं। ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ಗೆ ಎಲೆಕ್ಷನ್ ನಿಲ್ಲಿಸ್ತೀವಿ, ಖರ್ಚು ಕೊಡ್ತೀವಿ, ನಾವೆಲ್ಲ ಮುಂದೆ ಮಂತ್ರಿ ಮಾಡ್ತೀವಿ ಅಂತ. ಇದು ಭಾಳ ಹಳೆಯ ಕೇಸ್. ಇದು 2 ತಿಂಗಳ ಹಿಂದೆ ನನಗೆ ಒಬ್ಬರು ಸಂಪರ್ಕ ಮಾಡಿ ನನ್ನ ಹತ್ರ ಮಾತಾಡಿ, ನೀವು ನಮ್ಮ ಕಡೆ ಬರಬೇಕು, ನಾವು ಎಲ್ಲ ಚುನಾವಣೆ ಖರ್ಚು ವೆಚ್ಚ ಎಲ್ಲ ನೋಡ್ಕೋತೀವಿ, ಆಮೇಲೆ ಗೆದ್ದು ಬಂದ ಮೇಲೆ ಮಂತ್ರಿ ಮಾಡ್ತೀವಿ ಅಂತ ಏನೇನೋ ಅದೆಲ್ಲ ಹೇಳಿದ್ರು. ನಾನು ಅದನ್ನು ಒಪ್ಪಲಿಲ್ಲ, ಅದನ್ನು ನೇರವಾಗಿ ಬಂದು ನಾನು ಮುಖ್ಯಮಂತ್ರಿಗೆ ಕಿವಿಗೆ ಹಾಕಿದ್ದೀನಿ ಈ ಥರ ಆಗಿದೆ ಅಂತೇಳಿ. ಅವರೀಗ ಏನೋ 40 ಜನ ಬರ್ತಾ ಇದ್ದಾರೆ, 4 ಜನ ಮಂತ್ರಿಗಳು ಮಾತಾಡಿದ್ದಾರೆ, ಇದೆಲ್ಲ ಸುಳ್ಳಿದ್ರು, ಯಾರೂ ಬಿಟ್ಟೋಗಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಆಮೇಲೆ ನಾವು ಭಾಳ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ದೀವಿ, ಯಾರು ಕೂಡ ಬಿಟ್ಟೋಗಲ್ಲ. 50 ಕೋಟಿ ಆಫರ್ ಮಾಡ್ತಾ ಅದೇ ಶಾಮನೂರು ಶಿವಶಂಕರಪ್ಪನವ್ರಿಗೇನೋ, ಅವ್ರ ಹತ್ರ ದುಡ್ಡಿನ ವ್ಯಾಪಾರ ಮಾಡಲಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಏನೋ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಸಂಪರ್ಕ ಮಾಡಿದರು ಅಂತ ಸಿ ಎಂ ಅವರೇ ಸಭೆಯಲ್ಲಿ ಹೇಳಿದರು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ತಮಗೆ ಆಫರ್ ಮಾಡಿದಾಗ ತಮ್ಮ ರಿಯಾಕ್ಷನ್ ಏನಿತ್ತು, ಏನು ಹೇಳಿದ್ರಿ? ನಾನು ಕಡೆಯಿಂದ ಯಾರು ತಮ್ಮ ಅದು ಹೆಸರು ಹೇಳಲ್ಲ, ನಾನು ಮುಖ್ಯಮಂತ್ರಿಗೆ ಇದು ಹೇಳಿದೆ ನಾನು. ಯಾರು ಬಿಜೆಪಿಯಿಂದ ಹೇಳ್ದಲ್ಲ, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ಗೆ ಎಲೆಕ್ಷನ್ ನಿಲ್ಲಿಸ್ತೀವಿ, ಖರ್ಚು ಕೊಡ್ತೀವಿ, ನಾವೆಲ್ಲ ಮುಂದೆ ಮಂತ್ರಿ ಮಾಡ್ತೀವಿ ಅಂತ. ನಾನು ಅದು ಬಿಡೋನು ಅಲ್ಲ, ಕೇಳೋನು ಅಲ್ಲ. ಅವರು ಟ್ಯಾಕಲ್ ಮಾಡಿ ನೋಡಿದ್ರು, ನನಗೇನೋ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಇದನ್ನ ಆಗಲಿಲ್ಲ, ಪ್ರೋವೋಕ್ ಆಗಲಿಲ್ಲ, ಬಿಟ್ಬಿಟ್ರು ಹೊರಟು. ಎರಡು ತಿಂಗಳಿಂದ ಇಲ್ಲ, ಯಾರು ಹೇಳಿಲ್ಲ, ಅವ್ರು ಹೇಳ್ತಾ ಇದ್ರು ಒಬ್ಬರಿಬ್ಬರ ಹತ್ರ ಮಾತಾಡಿದೀವಿ ಅಂತೇಳಿ, ಅದು ಗೊತ್ತಿಲ್ಲ ನನಗೆ. ಹೆಂಗ್ ಬೀಳ್ತದೆ ಸರ್ಕಾರ? ಈಗ ಅವರು ಅಡ್ಡ ಮಾರ್ಗ ವಾಮ ಮಾರ್ಗದಲ್ಲಿಂದ ಬಂದು 2 ಸಲ ಅಧಿಕಾರ ನಡೆಸಿದ್ದಾರೆ. ವಾಮ ಮಾರ್ಗದಲ್ಲಿ ಅವ್ರಿಗೆ ನಂಬಿಕೆ ಇದೆ, ನಮಗೆ ನಂಬಿಕೆ ಇಲ್ಲ. 2 ಸಲ BJP ಸರ್ಕಾರ ಬಂದಿತ್ತು, ಇದಕ್ಕೆ ಜನರ ಆಶೀರ್ವಾದ ಇತ್ತ, ಜನಾಧಿಕಾರ ಇತ್ತ? ಅಡ್ಡಮಾರ್ಗದಲ್ಲಿ ದಕ್ಷಿಣ ಭಾರತದಲ್ಲಿ BJP ಮೇಲೆ ಬರಲಿಕ್ಕೆ ನಾವು ಬಿಡಲ್ಲ ಅನ್ನೋವಂಥದ್ದು ಸಾಬೀತಾಗಿ ಹೋಗಿದೆ. ಹಾಗಾಗಿ ಅವರು ಏನನ್ನೂ ಮಾಡ್ತಿರ್ಬೋದು, ಅದರಾಗಲ್ಲ. ನೀವು ಕಾಂಗ್ರೆಸ್ ಅವರು ಯಾವ ರೀತಿ ರೆಡಿಯಾಗಿತ್ತು, ಇದು ನಮ್ಮ ನಾಯಕರೆಲ್ಲ ಮಾಡ್ತಾರೆ.